ಸಾಮಾನ್ಯ ಆಲಿಯವರಿಗೆ ಬಂದಿರೋ ಬಿರುದುಗಳು ಪ್ರಶಸ್ತಿಗಳು ಇವುಗಳಿಗೆ ಲೆಕ್ಕವಿಲ್ಲ. ಶಿಕ್ಷಣ ನಿಧಿ, ಶಾರದಾಸುತ, ವಿದ್ಯಾಸಿರಿ, ವಿದ್ಯಾ ವಾಚಸ್ಪತಿ ಮುಂತಾದ ಬಿರುದುಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಇದೀಗ ಡಾಕ್ಟರ್ ಅಕ್ಬರ್ ಆಲಿಯವರಿಗೆ ನಮ್ಮ ದೇಶದ ಅತ್ಯುನ್ನತ ಗೌರವವಾದ ಪದ್ಮಶ್ರೀ ಪ್ರಶಸ್ತಿಯ ಕಿರೀಟ ಸಿಕ್ಕಿದೆ. ಪದ್ಮಶ್ರೀ ಪ್ರಶಸ್ತಿ ಪಡೆದು ಕರ್ನಾಟಕಕ್ಕೆ ತನ್ಮೂಲಕ ನಮ್ಮ ಮಹಾತ್ಮ ಗಾಂಧಿ ಸ್ಮಾರಕ ವಿದ್ಯಾಲಯಕ್ಕೆ ಅಖಂಡವಾದ ಗೌರವ ತಂದಿದ್ದಾರೆ. ಆಲಿಯವರನ್ನು ಗೆಳೆಯರು ಸಾವಿರಾರು ಮಂದಿ ಸಾರಿನಬ್ಬ ಬೇರೆ ದಾರಿ ಕಾಣದೆ ಇಲ್ಲಿಗೆ ಹುಡುಕೊಂಡು ಬರಬೇಕಾದ್ರು ಏನಿಲ್ಲ, ನಿನ್ನ ಬೆಳಿಗ್ಗೆನೆ ಫೋನ್ ಮಾಡಿದ್ರೆ ನಾನೇ ಕಾಲೇಜಲ್ಲಿ ಹೇಳಿರ್ತಿದ್ದೆ, ನೀವು ತೊಂದರೆ ತಗೊಂಡು ಇಷ್ಟು ದೂರ ಬರೋದು ತಪ್ಪಿತ್ತು. ಆ ಶ್ರೀಚಂದ್ರ ಅಪ್ಲಿಕೇಶನ್ ತೆಗೆದುಕೊಂಡು ಸಹಿ ಮಾಡದೆ ಬಹಳ ಸತಾಯಿಸಿ ಬಿಟ್ಟ. ಪಿರಿ ಪಿರಿ ಜನ, ಈ ಹುಡುಕ ಬಹಳ ಬುದ್ಧಿ ಬಂದ. ನಮಸ್ಕಾರ ಸರ್, ಫಸ್ಟ್ ರ್ಯಾಂಕ್. ರ್ಯಾಂಕ್ ಸಿಕ್ಕವರಿಗೆ ಸೀಟ್ ಕೊಡದೆ ಇನ್ಯಾರಿಗೆ ಕೊಡ್ಲಿ? ಚೆನ್ನಾಗಿ ಓದಿ ನಮ್ಮ ವಿದ್ಯಾಸಂಸ್ಥೆಗೆ ಒಳ್ಳೆ ಹೆಸರು ತರಬೇಕಾಯ್ತಾ? ನಿನಗೇನ್ ತೊಂದರೆ ಆದ್ರೂ ನನಗೆ ಹೇಳು, ನಿಮ್ಗೆ ಸಂಕೋಚ ಅನ್ಸಿದ್ರೆ ಮೇಸ್ಟ್ರಿ ಹೇಳು. ಆಯ್ತು ಸರ್, ನಮಸ್ಕಾರ ಮೇಸ್ಟ್ರಿ. ನಮಸ್ಕಾರ, ಬರ್ತೀನಿ. ಆಗ್ಲಿ, ಶಿಕ್ಷಣ ನಿಧಿ, ಶಾರದಾಸುತ, ವಿದ್ಯಾಸಿರಿ, ವಿದ್ಯಾ ವಾಚಸ್ಪತಿ, ಪದ್ಮಶ್ರೀ ಡಾಕ್ಟರ್ ಅಕ್ಬರ್ ಆಲಿಯವರಿಗೆ ನಮ್ಮೆಲ್ಲರ ಅಭಿನಂದನೆಗಳು. ವೆಲ್ಕಮ್ ಅಂಡ್ ಕಂಗ್ರಾಟ್ಸ್. ರ್ಯಾಂಕ್ ಬಂದಿದ್ದಕ್ಕೆ, ಕಾಲೇಜ್ನಲ್ಲಿ ಸೀಟ್ ಗಿಟ್ಸಿದ್ದಕ್ಕೆ, ಅಕ್ಬರ್ ಇಲ್ಲಂತ ಬಿಗ್ ಶಾಟ್ನ ಸ್ನೇಹ ಸಂಪಾದಿಸಿದ್ದಕ್ಕೆ ಮೇನಿ ಮೇನಿ ಶುಭಾಶಯಗಳು. ಎರಡ್ ಸ್ಪೆಷಲ್ ಟೀ. ಅಮ್ಮ, ತೇಜು ಬಂದಿದ್ದಾನೆ. ತಂದೆ ಕಣೋ. ಓ, ನೀನ್ ಏನ್ ಯೋಚಿಸಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರಿ ಕದೀಮ? ಅಮ್ಮನ್ಗೆ ಈ ಕದೀಮ ಹ್ಯಾಕ್ ಗೊತ್ತು? ಈ ಕದೀಮನ್ನ ಹೊರಗಾಕೋ ದಾರಿ ಯಾವ್ದು ಅಂತ. ಆಚೆಗೆ ಹಾಕದನ್ನ ಯೋಚನೆ ಮಾಡಿಲ್ಲ. ನೀನ್ ಸುಮ್ನೆ ಅವನ್ನ ಗಾಬರಿ ಮಾಡ್ತಿದ್ಯಲ್ಲೋ, ಮೊದ್ಲು ನೀನ್ ಯಾರು ಅಂತ ಹೇಳ್ಬಿಡು. ಸರಿಯಾದ ಸಮಯಕ್ಕೆ ನೆನಪು ಮಾಡ್ದೆ ಅಮ್ಮ, ಅಷ್ಟು ಹೊಳಿಲಿಲ್ಲ ಈ ತಲೆಗೆ. ಐ ಎಂ ಪ್ರಕಾಶ್, ಸಾಧು ಪ್ರಕಾಶ್. ನಿನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ಹೆದರ್ಕೋಬೇಡ, ಅದನ್ನೆಲ್ಲ ಇಲ್ಲಿ ಹೇಳಲ್ಲ. ಇನ್ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ವೆರಿ ಸಿಂಪಲ್. ಊರು ಹೊಸಪೇಟೆ, ವಿದ್ಯಾಭ್ಯಾಸ ಡಿಗ್ರಿ, ಉದ್ಯೋಗ ಇಲ್ಲ, ಉದ್ದೇಶ ವ್ಯಾಪಾರ, ಹಣ ಸ್ವಲ್ಪ ಇದೆ. ಊರ್ ಬಿಟ್ಟು ಬಹಳ ವರ್ಷನೇ ಆಯ್ತು. ನನ್ಗ ಅಪ್ಪ ಅಮ್ಮ ಯಾರು ಇಲ್ಲ ಕಣೋ, ನಾನ್ ಒಬ್ಬಂಟಿ. ನೀನ್ ಯಾಕೆ ಒಬ್ಬಂಟಿನೋ? ನಾನಿಲ್ವಾ? ತೇಜು ಇಲ್ವಾ? ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ಅಮ್ಮ. ನಾನು ಈ ಊರ್ನಲ್ಲೇ ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ, ನನ್ ಜೊತೆ ತೇಜು ಇರೋದ್ರಿಂದ ಇಬ್ರು ಒಟ್ಟಿಗೆ ಕೆಲಸ ಮಾಡ್ಬೋದು. ಆ, ನೀನು ಓದನ್ ಹಾಳು ಮಾಡ್ಕೊಂಡು ದುಡಿಬೇಕಾಗಿಲ್ಲ. ನೀನ್ ಫ್ರೀ ಇದ್ದಾಗ ನನಗೆ ಸಹಾಯ ಮಾಡು, ಬಂದ ಲಾಭದಲ್ಲಿ 50-50. ಅಮ್ಮನ್ನ ಚೆನ್ನಾಗಿ ನೋಡ್ಕೋಬಹುದು. ನನ್ ಚಿಂತೆ ಬಿಡಪ್ಪ, ನೀವಿಬ್ರು ನನ್ ಕಣ್ಮುಂದೆ ನಗ್ನತ್ತ ಓಡಾಡ್ತಿದ್ರೆ ನಂಗದೇ ಸಾಕು. ಪ್ರಕಾಶ, ನೀನ್ ಬಂದ್ಮೇಲೆ ಈ ಮನೆ ನಗು ಕಾಣ್ತಿದೆ. ತೇಜು, ಅಮ್ಮ ನನಗೆ ಹ್ಯಾಗ್ ಗೊತ್ತು ಅಂತ ಕೇಳಲೇ ಇಲ್ವಲ್ಲೋ. ಅವತ್ತಮ್ಮ ಇಲ್ದಿದ್ರೆ ಇವತ್ತು ನಾನು ಇರ್ತೇನೆ ಇರ್ಲಿಲ್ಲ. ನನ್ ಪ್ರಾಣ ಉಳಿಸ ದೇವತೆ ಕಣ ಅವರು. ಅವತ್ ರಾತ್ರಿ ಅಮ್ಮ ನನಗೆ ಆರೈಕೆ ಮಾಡದೇ ಇದ್ದಿದ್ರೆ ಇವತ್ತಿ ಪ್ರಕಾಶ. ಯಾವತ್ತೋ ಆಗಿದ್ದನ್ನ ನೆನ್ಸ್ಕೊಂಡು ಸಂಕಟ ಪಡ್ಬೇಡ್ವೋ. ಇಬ್ರು ಕೈಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಮಾಡೋರಂತೆ. ಆಯ್ತಮ್ಮ.